ಯಸ್ ಮುಂದಿನ ಸುದ್ದಿ ಕುಕ್ಕೆ ಸುಬ್ರಹ್ಮಣ್ಯ ದೇವಳಕ್ಕೆ ದೇಗುಲಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ದಂಪತಿ ಸಮೇತ ಭೇಟಿ ನೀಡಿದ್ದು ನಾಗಪ್ರತಿಷ್ಠೆ ತುಲಾಬಾರ ಮಹಾಪೂಜೆ ನೆರವೇರಿಸಿದರು ಪತ್ನಿ ಚೆನ್ನಮ್ಮ ಜೊತೆಯಾಗಿ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾದರು ಹೆಚ್ ಡಿ ದೇವೇಗೌಡ ದಂಪತಿ ಬೆಳಗ್ಗೆ ಆಶ್ಲೇಷ ಪೂಜೆ ನೆರವೇರಿಸಿದರು ಬಳಿಕ ಸಂಪುಟ ನರಸಿಂಹ ದೇವರ ದರ್ಶನ ಪಡೆದರು ಜೆಡಿಎಸ್ ಮುಖಂಡ ಎಂ ಬಿ ಸದಾಶಿವ ದೇವಳದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಮೋಹನ್ ರಾವ್ ಸುಳ್ಳಿ ಅವರು ಉಪಸ್ಥಿತರು ಉಪಸ್ಥಿತರಿದ್ದರು ಆಶ್ಲೇಷ ಪೂಜೆಯ ಬಳಿಕ ಹನ್ನೊಂದು ಗಂಟೆವರೆಗೆ ಎಚ್ ಡಿ ದೇವೇಗೌಡರು ವಿಶ್ರಾಂತಿ ಪಡೆದರು ಅದಾದ ಮೇಲೆ ಮತ್ತು ಮತ್ತೆ ದೇವಲದಲ್ಲಿ ದೇಗುಲದಲ್ಲಿ ತುಲಾಭಾರ ನೆರವೇರಿಸಿದ್ರು ಅಕ್ಕಿ ಬೆಲ್ಲ ಕಡಲೆ ಬೇಳೆ ಧಾನ್ಯಗಳಲ್ಲಿ ತುಲಾಭಾರ ಸೇವೆ ನೆರವೇರಿತು ಎಚ್ ಡಿ ದೇವೇಗೌಡ ದಂಪತಿ ಹನ್ನೆರಡು ಗಂಟೆ ಮಹಾಪೂಜೆಯಲ್ಲಿ ಭಾಗಿಯಾದರು ಕಾಂಗ್ರೆಸ್ ನಾಯಕರು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋ ಉತ್ಸಾಹದಲ್ಲಿದ್ದಾರೆ ಆ ಕಾರಣಕ್ಕೆ ಬಿ ಜೆ ಪಿ ಜೊತೆ ಮೈತ್ರಿ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಮತ್ತೆ ಚರ್ಚೆ ಮಾಡಲಿದ್ದಾರೆ ಮೈತ್ರಿ ಚರ್ಚೆಗೂ ಮುನ್ನ ಶಾಸಕರು ಇಬ್ರಾಹಿಂ ಜೊತೆ ಮಾತುಕತೆ ನಡೆಸ್ತಾರೆ ಆನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡ್ತಾರೆ ಮಂಡ್ಯ ಸೇರಿದಂತೆ ಯಾವುದೇ ಕ್ಷೇತ್ರದ ಬಗ್ಗೆ ಏನು ತೀರ್ಮಾನ ಆಗಿಲ್ಲ ಏನು ಕ್ಷೇತ್ರಗಳ ಕುರಿತು ತೀರ್ಮಾನ ಆಗಿಲ್ಲ ಒಟ್ನಲ್ಲಿ ಕಾಂಗ್ರೆಸ್ನ ಸೋಲ್ಸೋದು ನಮ್ಮ ಗುರಿ ಅಂತ ದೇವೇಗೌಡರು ಹೇಳಿದ್ದಾರೆ